ಸಂಚಾರಿ ಇವತ್ತು ರಂಗ ಪ್ರೇಮಿಗಳ ಮನದಲ್ಲೆಲ್ಲ ಸಂಚಾರ ಮಾಡ್ತಾ ಇರುವಂಥ ಒಂದು ಬಹಳ ಉತ್ತಮವಾದ ರಂಗ ತಂಡ. ಅಪೂರ್ವ ರಂಗ ಹೆಸರಿನಲ್ಲಿ ರೆಗ್ಯುಲರ್ ವರ್ಕ್ಶಾಪ್ಸ್ ನಡೆಸಿ ಅದರಲ್ಲೂ ಸ್ಟೇಜ್ 1, 2, 3 ಒಂದು ರೀತಿಯ ಹೈಯರ್ ಲೆವೆಲ್ಸ್ಗೆಲ್ಲ ಕರ್ಕೊಂಡು ಹೋಗಿ ಬಹಳ ಒಳ್ಳೆಯ ನಿರ್ದೇಶಕರುಗಳನ್ನು ನಟರುಗಳನ್ನು ರಂಗಭೂಮಿಗೆ ಕೊಡ್ತಾ ಬಂದಿದ್ದಾಳೆ. ಸಂಚಾರಿ ಈಗ 10 ವರ್ಷದಲ್ಲಿ ಅನೇಕ ಒಳ್ಳೆ ಒಳ್ಳೆಯ ನಾಟಕಗಳನ್ನು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಮಕ್ಕಳ ನಾಟಕಗಳನ್ನು ತುಂಬ ಒಳ್ಳೇದು ಮಾಡಿದ್ದೆ. ಊರ್ಮಿಳಾ ಅಂತ ಏಕವ್ಯಕ್ತಿ ರಂಗ ಪ್ರದರ್ಶನ ಮಾಡಿದ್ರು ಅವಳ. ಮತ್ತು ತರೆಯೊಳಗಿನ ರಾಜಕಾರಣ, ಅವಳ ಸ್ತ್ರೀವಾದಿ ತತ್ವವನ್ನೆಲ್ಲ ತೋರಿಸುವಂತಹ ನಾಟಕಗಳನ್ನು ಮಾಡಿದ್ದಾರೆ. ನರಿಗಳಿಗೆ ಕೆಕ್ಕೋಡಿಲ್ಲ ಇರ್ಬೋದು ಅಥವಾ ಅರಿಹಂತ ಇರ್ಬೋದು, ರಂಗಭೂಮಿಯ ಬಗ್ಗೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ತಿಳುವಳಿಕೆಯಿಂದ ಒಂದು ರೀತಿಯ ದೃಷ್ಟಿಕೋನ ಇಟ್ಟುಕೊಂಡು ಮಾತಾಡೋರು ಬಹಳ ಅಪರೂಪ. ಅದೆಲ್ಲ ಗುಣಗಳು ಮಂಗಳನಿಗಿದೆ. ಅವಳು ಈ ಸಂಚಾರಿಯ ಹುಟ್ಟು ಹಿಡಿದು ನಡೆಸ್ತಾ ಇದ್ದಾಳೆ. ಅನೇಕ ಯುವಕರನ್ನು ಯುವತಿಯರನ್ನು ಜೊತೆ ಕರ್ಕೊಂಡಿದ್ದಾಳೆ. ಈಗ ಸಂಚಾರಿ 10 ವರ್ಷ ಮುಗಿಸಿದೆ. ಇನ್ನೂ 10, 20, 50, 100 ವರ್ಷಗಳು ಅದು ನಡೆಯುವಂಥ ಶಕ್ತಿ ಹೊಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ರಂಗಭೂಮಿಗೆ ಇನ್ನೂ ಉನ್ನತವಾದ ಕೊಡುಗೆ ಕೊಡುತ್ತೆ. ರಂಗಭೂಮಿಗೆ ಹಾಗೂ ಸಿನಿಮಾ ಧಾರಾವಾಹಿಗಳಿಗೆ ಒಳ್ಳೆಯ ನಟ ನಟಿಯರನ್ನು, ತಂತ್ರಜ್ಞರನ್ನು, ನಿರ್ದೇಶಕರನ್ನು ಕೊಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಸಂಚಾರಿಗೆ ನನ್ನ ಶುಭ ಹಾರೈಕೆಗಳು.